ಕಡೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗಿಲ್ಲ, ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ ಮೂರನೇ ಪಟ್ಟಿ ರಿಲೀಸ್ಗೆ ಕಸರತ್ತನ್ನ ಮಾಡ್ತಾ ಇದೆ. ಈಗಾಗಲೇ ಎರಡು ಪಟ್ಟಿಯನ್ನ ರಿಲೀಸ್ ಮಾಡಲಾಗಿದೆ, ಭಿನ್ನಮತ ಕೂಡ ಭುಗಿಲೇಳ್ತಾ ಇದೆ. ಈ ಪಟ್ಟಿಯಲ್ಲಿ ಆತರ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ನ ನಾಯಕರು ಕೂಡ ತಲೆ ಕೆಡಿಸಿಕೊಂಡಿದ್ದಾರೆ. ದೆಹಲಿಗೆ ಬುಲಾವನ ನೀಡಲಾಗಿತ್ತು ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರಿಗೆ. ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಾ ಇದೆ. ನಿನ್ನೆ 58 ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆ ಪರಿಶೀಲನೆ ಆಗಿತ್ತು. ದೆಹಲಿಗ ಎಐಸಿಸಿ ಕಚೇರಿಯಲ್ಲಿ ಸಭೆ ನಡೆದಿತ್ತು. ಇವತ್ತು 18 ರಿಂದ 20 ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಮಾಡುವಂತ ಸಾಧ್ಯತೆ ಇದೆ ಅನ್ನುವಂತದ್ದು ಗೊತ್ತಾಗ್ತಾ ಇದೆ. ಉಳಿದಿದ್ದು ಬಿಜೆಪಿ ಪಟ್ಟಿ ರಿಲೀಸ್ ಆದ ಮೇಲೆ ಬಿಡುಗಡೆ ಮಾಡುವಂತ ಚಾನ್ಸಸ್ ಇದೆ. ಈಗಾಗಲೇ 166 ಅಭ್ಯರ್ಥಿಗಳ ಹೆಸರನ್ನ ಅನೌನ್ಸ್ ಮಾಡಲಾಗಿದೆ ಮೊದಲು ಮತ್ತು ಎರಡನೇ ಪಟ್ಟಿಯಲ್ಲಿ. ಇನ್ನು ಉಳಿದಿರೋದು 58. ಇದರಲ್ಲಿ ಇವತ್ತು 18 ರಿಂದ 20 ಜನರನ್ನ ಅನೌನ್ಸ್ ಮಾಡಬಹುದು. ಇನ್ನೊಂದಷ್ಟು ಕ್ಷೇತ್ರಗಳು ಕಗ್ಗಂಟಾಗಿದೆ, ಯಾರಿಗೆ ಕೊಡಬೇಕು ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಬಿಜೆಪಿ ಅವರು ಯಾರನ್ನ ಹಾಕ್ತಾರೆ ಅನ್ನೋದರ ಮೇಲೆ ಪ್ರತಿಸ್ಪರ್ಧಿಗಳು ಯಾರ್ಯಾರು ಇದ್ದಾರೆ ಅಂತ ನೋಡಿಕೊಂಡು ಆಮೇಲೆ ಪಟ್ಟಿ ರಿಲೀಸ್ ಮಾಡೋಣ ಅಂತ ಕಾಯ್ತಾ ಇದ್ದಾರೆ. ಕೆಲವು ಕ್ಷೇತ್ರಗಳಲ್ಲಿ ಆಯ್ಕೆ ಮಾಡೋಕೆ ಕಗ್ಗಂಟಾಗ್ತಾ ಇದೆ, ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಎರಡನೇ ಪಟ್ಟಿ ಅನೌನ್ಸ್ ಆಗ್ತಾ ಇದ್ದ ಹಾಗೇನೆ ಭಿನ್ನಮತ ಸ್ಫೋಟ ಆಗಿದ್ದನ್ನ ನಾವು ಗಮನಿಸಿದ್ವಿ. ಕೆಲವರಂತೂ ಕಾಂಗ್ರೆಸ್ ಅನ್ನ ಬಿಟ್ಟು ಜೆಡಿಎಸ್ ಬಿಜೆಪಿ ಸೇರ್ಪಡೆ ಆಗ್ಬಿಟ್ಟಿದ್ದಾರೆ. ಹಾಗಾಗಿ ಈಗ ರಿಲೀಸ್ ಮಾಡುವಂತ ಪಟ್ಟಿಯಿಂದ ಜಾಸ್ತಿ ಡ್ಯಾಮೇಜ್ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ನಿನ್ನೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಅವರನ್ನ ಕರೆಸಿ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ಹರಿಹರ ಪುಲಕೇಶಿ ನಗರ ಆಯ್ಕೆ ಮಾತ್ರ ಕಗ್ಗಂಟಾಗಿದೆ, ಯಾರಿಗೆ ಕೊಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಹರಿಹರದಲ್ಲಿ ಎಚ್ ಎಂ ರೇವಣ್ಣ ಅವರು ಟಿಕೆಟ್ ನ ಬೇಡಿಕೆ ಇಟ್ಟಿದ್ದಾರೆ, ಹಿರಿಯ ನಾಯಕರು ಮತ್ತು ಅನುಭವಿ ನಾಯಕರು. ಆದ್ರೆ ಟಿಕೆಟ್ ಕೈ ತಪ್ಪಿದ್ರೆ ಅಸಮಾಧಾನವನ್ನ ಕೂಡ ಅವರು ಹೊರಹಾಕಿದ್ದಾರೆ. ಬಿಜೆಪಿ ಸೇರ್ಪಡೆ ಆಗ್ತಾರೆ ಅನ್ನುವಂತ ಒಂದಷ್ಟು ರೂಮರ್ಸ್ ಇತ್ತು, ಅದಕ್ಕೆ ಅವರು ಕ್ಲಾರಿಟಿ ಕೊಟ್ಟಿದ್ರು. ಬಿಜೆಪಿ ಎಲ್ಲ ಸೇರ್ಪಡೆ ಆಗಲ್ಲ, ಬಟ್ ನಾನೊಬ್ಬ ಹಿರಿಯ ಇದ್ದೀನಿ, ಅನುಭವಿ ಇದ್ದೀನಿ, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ನನ್ನ ಬಗ್ಗೆ ನೋಡಬೇಕು, ಒಲವನ್ನ ತೋರಿಸ್ಬೇಕು ಅಂತ ಹೇಳಿದ್ರು. ಅವ್ರು ಹರಿಹರದಲ್ಲಿ ಬೇಡಿಕೆ ಇಟ್ಟಿದ್ದಾರೆ, ಬಟ್ ಅವರಿಗೆ ದಾಸರಹಳ್ಳಿ ಟಿಕೆಟ್ ಕೊಡಬಹುದು ಅಂತ ಹೇಳಲಾಗ್ತಾ ಇತ್ತು. ಅದ್ರ ಬಗ್ಗೆ ಕ್ಲಾರಿಟಿ ಸಿಗುವಂತ ಪ್ರಯತ್ನ ಮಾಡಲಾಗ್ತಾ ಇದೆ. ಇನ್ನು ಪುಲಕೇಶಿ ನಗರದಲ್ಲಿ ಅಖಂಡ ಪರ ಸಿದ್ದು ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಅಖಂಡ ಅವರಿಗೆ ಟಿಕೆಟ್ ಕೊಡಬಾರದು ಅನ್ನುವಂಥದ್ದು ಡಿ ಕೆ ಶಿ ಅವರ ನಿಲುವು. ಅದೇ ಕಳೆದ ಬಾರಿ ಹೈಯೆಸ್ಟ್ ವೋಟ್ನಲ್ಲಿ ಗೆದ್ದಿದ್ರು ಅಖಂಡ ಅವರು, ಸುಮಾರು 80,000 ಹತ್ರ ಜಾಸ್ತಿ ಗೆದ್ದಿದ್ರು. ಹೀಗಿರ್ಬೇಕಾದ್ರೆ ಮೊದಲ ಪಟ್ಟಿಯಲ್ಲಿ ಅವರ ಹೆಸರನ್ನ ಅನೌನ್ಸ್ ಮಾಡಬೇಕಾಗಿತ್ತು. ಆದರೆ ಒಂದಷ್ಟು ಡ್ಯಾಮೇಜ್ ಕೂಡ ಆಗಿದೆ, ಅಲ್ಲಾದಂಥ ಗಲಾಟೆ ಕೋಮು ಗಲಭೆಯಿಂದ ಒಂದಷ್ಟು ಹೆಸರು ಕೂಡ ಡ್ಯಾಮೇಜ್ ಆಗಿದೆ. ಅಲ್ಲಿ ಬೇರೆಯವ್ರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು ಡಿ ಕೆ ಶಿಯ ಒಲವು. ಹೀಗಿರ್ಬೇಕಾದ್ರೆ ಅಲ್ಲಿ ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ. ಆ ಕಸರತ್ತು ನಡೀತಾ ಇದೆ. ಕೆಲವೊಂದಷ್ಟು ಕ್ಷೇತ್ರಗಳಲ್ಲಿ ಡಿ ಕೆ ಶಿ ವರ್ಸಸ್ ಸಿದ್ದರಾಮಯ್ಯ ಅಂತ ಆಗಿದೆ. ಸಿದ್ದರಾಮಯ್ಯನವರ ಶಿಷ್ಯರು ಆಪ್ತರು, ಡಿ ಕೆ ಶಿ ಅವರ ಶಿಷ್ಯರು ಆಪ್ತರು. ನಮ್ಮಮ್ಮವ್ರಿಗೆ ಟಿಕೆಟ್ ಕೊಡಬೇಕು ಕೊಡಿಸ್ಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಆ ಇಬ್ಬರೂ ನಾಯಕರಿದ್ದಾರೆ, ಅದು ಕೂಡ ಸಮಸ್ಯೆ ಆಗಿದೆ. ಇನ್ನು ಪ್ರಸನ್ನ ಕುಮಾರ್ ಪರ ಡಿ ಕೆ ಶಿವಕುಮಾರ್ ಅವರು ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಪರಿಷ್ಕರಣೆಯ ವೇಳೆ ಅಖಂಡಗೆ ಟಿಕೆಟ್ ನೀಡೋಕೆ ನಿರ್ಧಾರವನ್ನು ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಎರಡನೇ ಪಟ್ಟಿಯಲ್ಲಿ ನಾವು ಗಮನಿಸಿದ್ವಿ ಸಿದ್ದರಾಮಯ್ಯನವರ ಗೈ ಮೇಲುಗೈ ಆಗಿತ್ತು. ಅಂದ್ರೆ ಅವರ ಆಪ್ತರು ಯಾರ್ಯಾರು ಇದ್ರು ಅವ್ರಿಗೆ ಟಿಕೆಟ್ ಕೊಡಿಸುವಲ್ಲಿ ಸಿದ್ದರಾಮಯ್ಯನವರು ಸಕ್ಸಸ್ ಆಗಿದ್ರು. ಈ ಮೂರನೇ ಪಟ್ಟಿಯಲ್ಲಿ ಸಿದ್ದರಾಮಯ್ಯನವರು ಗೆಲ್ತಾರಾ ಅಥವಾ ಡಿ ಕೆ ಶಿವಕುಮಾರ್ ಅವರು ಗೆಲ್ತಾರಾ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಹಾಗಾಗಿ ಕೆಲವೊಂದಷ್ಟು ಕ್ಷೇತ್ರಗಳು ಮಾತ್ರ ಕಗ್ಗಂಟಾಗಿದೆ. ಇನ್ನುಳಿದಂತ ಕ್ಷೇತ್ರಗಳಲ್ಲಿ ಬಿಜೆಪಿ ಯಾವ ಅಭ್ಯರ್ಥಿಯನ್ನ ನಿಲ್ಲಿಸ್ತಾರೆ, ಅವರ ವರ್ಚಸ್ಸುಗೇನು, ಎದುರಾಳಿಯ ವೀಕ್ನೆಸ್ ಮತ್ತು ಅವರ ಪ್ಲಸ್ ಪಾಯಿಂಟ್ ಎರಡನ್ನು ಗಮನದಲ್ಲಿ ಇಟ್ಕೊಂಡು ನಾವು ಯಾರಿಗೆ ಅಲ್ಲಿ ಮಣೆ ಹಾಕ್ಬೇಕು, ನಾವು ಯಾರಿಗೆ ಟಿಕೆಟ್ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಚಿಂತನೆಯನ್ನ ಮಾಡಲಾಗತ್ತೆ. ಹಾಗಾಗಿ ಇವತ್ತು ಮೂರನೇ ಪಟ್ಟಿಯಲ್ಲಿ ಒಂದು 18 ರಿಂದ 20 ಅಭ್ಯರ್ಥಿಗಳನ್ನ ಅನೌನ್ಸ್ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಶಿವು, ಕಾಂಗ್ರೆಸ್ ಮೂರನೇ ಪಟ್ಟಿ ನಾಯಕರು ತುಂಬಾನೇ ತಲೆ ಕೆಡಿಸ್ಕೊಂಡಿದ್ದಾರೆ, ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಅಂತ ಯಾರ ಕೈ ಮೇಲಾಗತ್ತೆ ಅನ್ನೋದು ಒಂದಷ್ಟು ಕ್ಷೇತ್ರಗಳಲ್ಲಿ ಕನ್ಫ್ಯೂಷನ್ಸ್ ಇದೆ, ಒತ್ತಡ ಕೂಡ ಇದೆ. ಇವತ್ತು ಅನೌನ್ಸ್ ಆಗುವಂತ ಸಾಧ್ಯತೆ ಇದೆಯಾ? ಆ ಕ್ಷೇತ್ರಗಳ ಬಗ್ಗೆ ಎಷ್ಟು ಅಭ್ಯರ್ಥಿಗಳ ಹೆಸರನ್ನ ಅನೌನ್ಸ್ ಮಾಡಬಹುದು? ಕಾಂಗ್ರೆಸ್ ಮೂರನೇ ಪಟ್ಟಿಯನ್ನು ಕೂಡ ಅಧಿಕೃತವಾಗಿ ಫೈನಲ್ ಮಾಡಲಾಗಿತ್ತು. ಕಳೆದ 4 ದಿನಗಳ ಹಿಂದೆ ನಡೆದಂತಹ ದೆಹಲಿಯ ಎಐಸಿಸಿ ಚುನಾವಣಾ ಸಮಿತಿ ಸಭೆಯಲ್ಲಿ, ಆದ್ರೆ ಅಂತಿಮವಾಗಿ ಸಭೆಯಲ್ಲಿ ಕೆಲವೊಂದಷ್ಟು ಆಕ್ಷೇಪಗಳು ಬರುತ್ತೆ, ಕೆಲವು ಕ್ಷೇತ್ರಗಳ ಕಗ್ಗಂಟು ಮುಂದುವರಿಯುತ್ತೆ. ಯಾಕೆಂದ್ರೆ ಅಲ್ಲಿ ಒಂದು ಕಡೆ ಸಿದ್ದರಾಮಯ್ಯ ತಮ್ಮವರಿಗೆ ಕೊಡ್ಬೇಕು ಅಂತ ಹೇಳಿ ಡಿಮ್ಯಾಂಡ್ ಅನ್ನ ಇಟ್ಟರೆ, ಮತ್ತೊಂದು ಕಡೆ ಅಲ್ಲಿ ಸಬೂಬುಗಳನ್ನ ಹೇಳಿ ಅಲ್ಲಿ ಬೇರೆ ಬೇರೆ ಕಾರಣಗಳಿದೆ, ಈಗ ಅಲ್ಲಿ ಸೋಲುವಂತಹ ಸನ್ನಿವೇಶಗಳಿದೆ, ಹಾಗಾಗಿ ಬೇರೆ ಅಭ್ಯರ್ಥಿಗೆ ಅಲ್ಲಿ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂತ ಒಂದು ಅಭಿಪ್ರಾಯವನ್ನ ಡಿ ಕೆ ಶಿವಕುಮಾರ್ ಅವರು ವ್ಯಕ್ತಪಡಿಸ್ತಾರೆ. ಪುಲಿಕೇಶಿ ನಗರ ಕ್ಷೇತ್ರದಲ್ಲಿ
ಡಿಜೆಹಳ್ಳಿ ಕೆಜೆಹಳ್ಳಿ ಪ್ರಕರಣದ ನಂತರ ಅಲ್ಲಿನ ವಸ್ತುಸ್ಥಿತಿ ಚೇಂಜ್ ಆಗಿದೆ ಯಾಕಂದ್ರೆ ಕಳೆದ 2018 ರ ವಿಧಾನಸಭಾ ಚುನಾವಣೆಯಲ್ಲಿ 83,000 ಮತಗಳ ಅಂತರದಿಂದ ಗೆದ್ದರೂ ಕೂಡ ಅಖಂಡ ಶ್ರೀನಿವಾಸ ಮೂರ್ತಿ ಅವರಿಗೆ ಅಲ್ಲಿ ಟಿಕೆಟ್ ಅನ್ನು ಕೊಡೋದಕ್ಕೆ ಡಿಕೆ ಶಿವಕುಮಾರ್ ಅವರು ಅಡ್ಡಿ ಆಗ್ತಾರೆ ಯಾಕಂದ್ರೆ ಅಲ್ಲಿ ಡಿಜೆಹಳ್ಳಿ ಪ್ರಕರಣದ ನಂತರ ಅಲ್ಲಿ ಆ ಪರಿಸ್ಥಿತಿ ಬದಲಾಗಿದೆ ಅತಿ ಹೆಚ್ಚಿನ ಮತದಾರರು ಅಲ್ಲಿ ಇರುವಂತದ್ದು ಅಲ್ಪಸಂಖ್ಯಾತ ಸಮುದಾಯ ಸುಮಾರು 85,000 ಮತದಾರರು ಅಲ್ಪಸಂಖ್ಯಾತರಿದ್ದಾರೆ ಹಾಗಾಗಿ ಅಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ವಿರುದ್ಧವಾಗಿ ಇದೆ ಅನ್ನುವಂತ ಒಂದು ಅಭಿಪ್ರಾಯವನ್ನ ಅಲ್ಲಿ ವ್ಯಕ್ತಪಡಿಸಿ ಪುಲಕೇಶಿ ನಗರ ಟಿಕೆಟ್ ಕಗ್ಗಂಟನ್ನ ಮುಂದುವರಿಕೆಗೆ ಡಿಕೆ ಶಿವಕುಮಾರ್ ಅವರು ಕಾರಣ ಆಗ್ತಾರೆ ಯಾಕಂದ್ರೆ ಅಲ್ಲಿ ಪ್ರಸನ್ನ ಕುಮಾರ್ ಅವರಿಗೆ ಅವರು ಟಿಕೆಟ್ ಅನ್ನ ಕೊಡಿಸಬೇಕಾಗಿತ್ತು ಹಾಗಾಗಿ ಅಲ್ಲಿ ಪ್ರಯತ್ನಗಳನ್ನ ಅವರು ಮಾಡ್ತಾರೆ ಆ ಒಂದು ಹಿನ್ನೆಲೆಯಲ್ಲಿ ಮೂರನೇ ಪಟ್ಟಿ ಮತ್ತಷ್ಟು ಮುಂದಕ್ಕೆ ಹೋಗುತ್ತೆ ಇನ್ನೊಂದು ಕಡೆ ಹರಿಹರ ಕ್ಷೇತ್ರದಲ್ಲಿ ಆಲಿ ಶಾಸಕ ರಾಮಪ್ಪ ಇದ್ದಾರೆ ಕುರುಬ ಸಮುದಾಯದ ಮತದಾರರು ಕೂಡ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇದ್ದಾರೆ ಆ ಕ್ಷೇತ್ರದಲ್ಲಿ ರಾಮಪ್ಪ ಕೂಡ ಅದೇ ಸಮುದಾಯಕ್ಕೆ ಸೇರಿದವರು ಆದ್ರೆ ಅಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರು ಒಂದು ಕಡೆ ಅಭಿಪ್ರಾಯವನ್ನ ಬೇರೆ ರೀತಿಯಲ್ಲಿ ವ್ಯಕ್ತಪಡಿಸ್ತಾರೆ ಕಾರಣ ಸಿದ್ದರಾಮಯ್ಯನವರ ಪರಮಾಪ್ತರಾಗಿದ್ದಂತಹ ಎಚ್ ಎಂ ರೇವಣ್ಣ ಅವರ ಹೆಸರನ್ನ ಅಲ್ಲಿ ಮುಂದಕ್ಕೆ ತರ್ತಾರೆ ರೇವಣ್ಣ ಅವರಿಗೆ ಕುರುಬ ಸಮುದಾಯ ಅಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ರೇವಣ್ಣ ಅವರಿಗೆ ಕೊಡೋಣ ಅಲ್ಲಿ ರೇವಣ್ಣ ಅವರಿಗೆ ಕೊಟ್ರೆ ಸಮುದಾಯದ ಎಲ್ಲ ಮತಗಳು ಬರುತ್ತೆ ಮತ್ತೆ ಉಳಿದ ಅಲ್ಪಸಂಖ್ಯಾತರು ದಲಿತರು ಕೈ ಹಿಡಿತಾರೆ ಕ್ಷೇತ್ರ ಮತ್ತೆ ನಾವು ಗೆಲ್ಲಬಹುದು ಆದ್ರೆ ರಾಮಪ್ಪ ಅವರಿಗೆ ಕೊಟ್ರೆ ಅಲ್ಲಿ ಮತ್ತೆ ನಮ್ಗೆ ಕಷ್ಟ ಆಗುತ್ತೆ ಅನ್ನುವಂತ ಒಂದು ವಿಚಾರವನ್ನ ಮುಂದಿಡ್ತಾರೆ ಆದ್ರೆ ಸಿದ್ದರಾಮಯ್ಯ ಇಲ್ಲ ರಾಮಪ್ಪ ಅವರಿಗೆ ಕೊಡಬೇಕು ರಾಮಪ್ಪ ಕೂಡ ಕುರುಬ ಸಮುದಾಯದವರು ಅನ್ನುವಂತ ಒಂದು ಬೇಡಿಕೆಯನ್ನ ಅಲ್ಲಿ ಸಭೆಯಲ್ಲಿ ಮುಂದಿಡ್ತಾರೆ ಹಾಗಾಗಿ ಅಲ್ಲಿ ಕಗ್ಗಂಟು ಬೀಳುತ್ತೆ ನಂತರ ಡಿಕೆ ಶಿವಕುಮಾರ್ ಅವರು ಬೇರೆ ವಿಚಾರವನ್ನ ರೇವಣ್ಣ ಅವರ ಮೂಲಕ ಕಾಗಿನೆಲೆ ಶ್ರೀಗಳು ಅಂದ್ರೆ ಕುರುಬ ಸಮುದಾಯದ ಶ್ರೀಗಳ ಕಡೆಯಿಂದ ಅವರು ಒತ್ತಡ ಹಾಕಿಸುವಂತ ಒಂದು ಪ್ರಯತ್ನಗಳನ್ನ ಮಾಡ್ತಾರೆ ರೇವಣ್ಣ ಕೂಡ ಕಾಗಿನೆಲೆ ಶ್ರೀಗಳಿಂದ ಡಿಕೆ ಶಿವಕುಮಾರ್ ಅವ್ರಿಗೆ ಒತ್ತಡವನ್ನ ಹಾಕಿಸ್ತಾರೆ ಟಿಕೆಟ್ ಅನ್ನ ನನಗೆ ಕೊಡ್ಬೇಕು ಅನ್ನುವಂತ ಒಂದು ಬೇಡಿಕೆಯನ್ನ ಇಡ್ತಾರೆ ಹಾಗಾಗಿ ಇಲ್ಲಿ ಸ್ವಾಮೀಜಿಗಳು ಯಾವಾಗ ಎಂಟ್ರಿ ಆಗ್ತಾರೆ ಅದರಿಂದ ಅಲ್ಲಿ ಟಿಕೆಟ್ಗೆ ಕಗ್ಗಂಟಾಗತ್ತೆ ಅನ್ನುವಂತ ಒಂದು ಮಾಹಿತಿಗಳಿದೆ ಆದ್ರೆ ಸ್ವಾಮೀಜಿಗಳು ಕೂಡ ನಾನು ಯಾರ ಪರವಾಗೂ ಕೂಡ ನಾನು ಮಾತನಾಡಿಲ್ಲ ಅನ್ನುವಂಥದ್ದನ್ನ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ಹಾಗಾಗಿ ಸಿದ್ದರಾಮಯ್ಯ ಅವರು ಶ್ರೀಗಳನ್ನ ನೀವು ಭೇಟಿ ಮಾಡಿ ಮನವೊಲಿಕೆ ಮಾಡು ಅನ್ನುವಂತ ಒಂದು ಮೆಸೇಜ್ ಅನ್ನ ರಾಮಪ್ಪ ಅವರಿಗೆ ಕೊಡ್ತಾರೆ ಆಗ ರಾಮಪ್ಪ ಅವರು ಆ ಶ್ರೀಗಳ ಬರ್ತ್ಡೇ ಕಾರ್ಯಕ್ರಮ ಅಟೆಂಡ್ ಆಗ್ತಾರೆ ಶ್ರೀಗಳ ಜೊತೆ ಮಾತುಕತೆಯನ್ನ ಮುಗಿಸ್ತಾರೆ ಆಗ ಶ್ರೀಗಳಿಂದಲೂ ಕೂಡ ನಾನು ಯಾರ ಪರವಾಗೂ ಕೂಡ ನಾನು ಮಾತನಾಡಿಲ್ಲ ನಾನು ಟಿಕೆಟ್ ವಿಚಾರದಲ್ಲಿ ವಿರೋಧವನ್ನು ಕೂಡ ವ್ಯಕ್ತಪಡಿಸಿಲ್ಲ ನಾನು ನಿನ್ನ ಪರವಾಗಿದ್ದೇನೆ ಅನ್ನುವಂತ ಒಂದು ಸಂದೇಶವನ್ನ ರಾಮಪ್ಪ ಅವರಿಗೆ ಕೊಡ್ತಾರೆ ಈ ಸಂದೇಶ ಯಾವಾಗ ಹೈಕಮಾಂಡ್ಗೆ ನಿನ್ನೆ ಹೋಗುತ್ತೆ ನಿನ್ನೆ ಸಂಜೆ ನಡೆದಂತ ಸಭೆಯಲ್ಲಿ ಅಂತಿಮವಾಗಿ ರಾಮಪ್ಪ ಅವರಿಗೆ ಟಿಕೆಟ್ ಕೊಡೋಣ ಅನ್ನುವಂತ ಒಂದು ನಿರ್ಧಾರಕ್ಕೆ ಯಾಕಂದ್ರೆ ಶ್ರೀಗಳ ಕಡೆಯಿಂದ ಯಾವಾಗ ಸಂದೇಶ ಹೋಗುತ್ತೆ ಆಗ ರಾಮಪ್ಪ ಅವರಿಗೆ ಟಿಕೆಟ್ ಕೊಡ್ಬೇಕು ಅನ್ನುವಂತ ಒಂದು ನಿರ್ಧಾರ ಆಗತ್ತೆ ಇವತ್ತು ಮೂರನೇ ಇದ್ದಂತಹ ಕಗ್ಗಂಟು ಬಗೆಹರಿಯುತ್ತೆ ಇವತ್ತು ಬಹುತೇಕವಾಗಿ 18-20 ಕ್ಷೇತ್ರಗಳ ಮೂರನೇ ಪಟ್ಟಿಯನ್ನ ಬಿಡುಗಡೆ ಮಾಡುವಂತ ಇನ್ನೊಂದು ಕಾಂಗ್ರೆಸ್ನ ಮೂರನೇ ಪಟ್ಟಿ ಬಗ್ಗೆ ಇದ್ದಂತ ಕುತೂಹಲ ಮತ್ತು ನಿರೀಕ್ಷೆ ಅಂತ ಅಂದ್ರೆ ಸಿದ್ದರಾಮಯ್ಯನವರು ಇನ್ನೊಂದು ಕ್ಷೇತ್ರದಲ್ಲಿ ನಿಲ್ತಾರಾ ಕೋಲಾರದಲ್ಲಿ ನಿಲ್ಲುವಂತ ಸಾಧ್ಯತೆಯ ಬಗ್ಗೆ ಆಲ್ರೆಡಿ ಅದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಕೂಡ ಆಗ್ತಾ ಇತ್ತು ಸಿದ್ದರಾಮಯ್ಯನವರಿಗೆ ಇನ್ನೊಂದು ಕ್ಷೇತ್ರವನ್ನ ಕೊಟ್ರೆ ಎರಡೆರಡು ಕ್ಷೇತ್ರ ಅಂತ ಕೊಟ್ರೆ ಬೇರೆ ನಾಯಕರುಗಳು ಕೂಡ ಇದ್ದಾರೆ ಈಗ ಜಿ ಪರಮೇಶ್ವರ್ ಅವರು ಕೂಡ ಎರಡು ಕ್ಷೇತ್ರ ಕೇಳ್ತಾರೆ ಹೀಗೆ ಬೇರೆ ಬೇರೆ ಅವರು ಕೂಡ ಕೇಳ್ತಾರೆ ಸಿದ್ದರಾಮಯ್ಯನವರಿಗೆ ಯಾಕೆ ವಿಶೇಷ ಪ್ರಾಶಸ್ತ್ಯವನ್ನ ಕೊಡಬೇಕು ಕೊಡೋದು ಬೇಡ ಅಂತ ಕೋಲಾರದಲ್ಲಿ ಯಾವ ಅಭ್ಯರ್ಥಿಯನ್ನು ಕೂಡ ಅನೌನ್ಸ್ ಮಾಡಿಲ್ಲ ಸೊ ಈ ಮೂರನೇ ಪಟ್ಟಿಯಲ್ಲಿ ಅದಕ್ಕೆ ಏನಾದ್ರು ಕ್ಲಾರಿಟಿ ಸಿಗಬಹುದಾ ನಿಧಿ ಕಳೆದ ಎರಡನೇ ಪಟ್ಟಿ ಸಂದರ್ಭದಲ್ಲೇ ಕೋಲಾರದ ಸ್ಪರ್ಧೆಯ ಬಗ್ಗೆ ಅಧಿಕೃತವಾಗಿ ಘೋಷಣೆ ಆಗ್ಬೇಕಾಗಿತ್ತು ಆದ್ರೆ ಆ ಎಐಸಿಸಿ ಚುನಾವಣಾ ಸಮಿತಿಯಲ್ಲಿ ಸಭೆಯಲ್ಲಿ ಸಿದ್ದರಾಮಯ್ಯನವರ ಎರಡೂ ಕ್ಷೇತ್ರ ಸ್ಪರ್ಧೆಗೆ ಅಲ್ಲಿ ಆಕ್ಷೇಪಗಳು ವ್ಯಕ್ತವಾಗುತ್ತೆ ಪರಮೇಶ್ವರ್ ಅವರೇ ನೇರವಾಗಿ ಆಕ್ಷೇಪವನ್ನ ಹೊರ ಹಾಕ್ತಾರೆ ಒಬ್ಬರಿಗೆ ಒಂದೇ ಕ್ಷೇತ್ರ ಸಾಕು ಅದು ಸಿದ್ದರಾಮಯ್ಯನವರು ಹಿರಿಯ ನಾಯಕರು ಎರಡು ಕ್ಷೇತ್ರಗಳಲ್ಲಿ ನಿಂತ್ರೆ ಒಂದು ಕ್ಷೇತ್ರದಲ್ಲಿ ಗೆಲ್ಲೋದಕ್ಕಾಗ್ಲಿಲ್ಲ ಎರಡು ಕ್ಷೇತ್ರದಲ್ಲಿ ನಿಂತಿದ್ದಾರೆ ಅನ್ನುವಂತ ಒಂದು ಸಂದೇಶ ಹೋಗುತ್ತೆ ಹಾಗಾಗಿ ಒಬ್ಬರಿಗೆ ಒಂದೇ ಕ್ಷೇತ್ರವನ್ನ ಕೊಡ್ಬೇಕು ಅನ್ನುವಂತ ಒಂದು ಪ್ರಸ್ತಾಪವನ್ನ ಅಭಿಪ್ರಾಯವನ್ನ ಅವರು ಅಲ್ಲಿ ವ್ಯಕ್ತಪಡಿಸ್ತಾರೆ ಜೊತೆಗೆ ಮತ್ತೊಬ್ಬರು ಪರಮೇಶ್ವರರು ಕೂಡ ಎರಡು ಕ್ಷೇತ್ರಗಳನ್ನ ಕೇಳಿದ್ರೆ ಕೊಡೋದಕ್ಕಾಗತ್ತಾ ಅಂದ್ರೆ ಒಬ್ಬೊಬ್ಬರು ಎರಡೆರಡು ಕ್ಷೇತ್ರಗಳನ್ನ ಕೇಳಿದ್ರೆ ಆಗ ನಾವು ಬೇರೆಯವರಿಗೆ ಅವಕಾಶವನ್ನ ಮಾಡಿಕೊಡೋದಕ್ಕೆ ಎಲ್ಲಿ ಆಗತ್ತೆ ಹಾಗಾಗಿ ಸಿದ್ದರಾಮಯ್ಯನವರು ಒಂದೇ ಕಡೆ ಸಾಕು ಗೆಲ್ಲುವಂತಹ ಕ್ಷೇತ್ರದಲ್ಲಿ ಅವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ವಿಚಾರವನ್ನ ಮತ್ತೊಬ್ಬರು ಅಲ್ಲಿ ವ್ಯಕ್ತಪಡಿಸ್ತಾರೆ ಹಾಗಾಗಿ ಸಿದ್ದರಾಮಯ್ಯನವರ ಕೋಲಾರ ಸ್ಪರ್ಧೆಗೆ ಅಲ್ಲಿ ತಡೆ ಬೀಳುತ್ತೆ ಆದ್ರೆ ನಿನ್ನೆ ನಡೆದಂತ ಸಭೆ ಏನಿದೆ ಆ ನಿನ್ನೆ ನಡೆದಂತ ಸಭೆಯಲ್ಲಿ ಸಿದ್ದರಾಮಯ್ಯ ಮತ್ತೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇಲ್ಲ ಕೋಲಾರದಿಂದಲೇ ನಾನು ಸ್ಪರ್ಧೆಯನ್ನ ಮಾಡ್ತೇನೆ ಕೋಲಾರದಿಂದಲೂ ಕೂಡ ನಾನು ಸ್ಪರ್ಧೆಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂತ ಒಂದು ಒತ್ತಡವನ್ನ ನಿನ್ನೆ ತಂದಿದ್ದಾರೆ
ಹಾಗಾಗಿ ಮೂರನೇ ಪಟ್ಟಿಯಲ್ಲಿ ಬಹುತೇಕವಾಗಿ ಕೋಲಾರ ಸ್ಪರ್ಧೆಯ ಬಗ್ಗೆ ಸಿದ್ದರಾಮಯ್ಯನವರ ಸ್ಪರ್ಧೆಯ ಬಗ್ಗೆ ಅಂತಿಮವಾಗಿ ಘೋಷಣೆ ಹೊರಬೀಳುವಂತ ಸಾಧ್ಯತೆಗಳಿದೆ ಯಾಕಂದ್ರೆ ಇದರಿಂದ ಬೇರೆ ಲೆಕ್ಕಾಚಾರಗಳು ಕೂಡ ಇದೆ ಸಿದ್ದರಾಮಯ್ಯನವರು ಸಿಎಂ ಕ್ಯಾಂಡಿಡೇಟ್ ಹಾಗಾಗಿ ಒಂದು ಕಡೆ ಮಿಸ್ ಆದ್ರೆ ಅದು ಸಿಎಂ ಆಗೋದಕ್ಕೆ ಅವಕಾಶಗಳು ಸಿಗೋದಿಲ್ಲ ಹಾಗಾಗಿ ಎರಡು ಕ್ಷೇತ್ರಗಳಲ್ಲಿ ನಿಂತ್ರೆ ಒಂದು ಕ್ಷೇತ್ರದಲ್ಲಿ ಮಿಸ್ ಆದರೂ ಕೂಡ ನಾನು ಸಿಎಂ ಆಗೋದಕ್ಕೆ ಅವಕಾಶಗಳು ಸಿಗುತ್ತೆ ಅಥವಾ ಎರಡು ಕ್ಷೇತ್ರಗಳಲ್ಲಿ ನಾನು ಗೆದ್ದಿದ್ದೆ ಆದ್ರೆ ಕೋಲಾರ ಕ್ಷೇತ್ರವನ್ನ ಉಳಿಸಿಕೊಂಡು ವರ್ಣಾ ಕ್ಷೇತ್ರವನ್ನ ಮತ್ತೆ ಪುತ್ರನಿಗೆ ಬಿಟ್ಕೊಡಬಹುದು ಉಪಚುನಾವಣೆಯಲ್ಲಿ ಮತ್ತೆ ಪುತ್ರನನ್ನು ಕೂಡ ಅಲ್ಲಿ ಗೆಲ್ಲಿಸಿಕೊಂಡು ಬರಬಹುದು ಅನ್ನುವಂತ ಲೆಕ್ಕಾಚಾರ ಸಿದ್ದರಾಮಯ್ಯನವರಿಗಿದೆ ಈಗ ಪರಮೇಶ್ವರ್ ಅವರು ಅಲ್ಲಿ ಆಕ್ಷೇಪ ಶಿವಕುಮಾರ್ ಅವರು ಕೂಡ ಪರೋಕ್ಷವಾಗಿ ಸಿದ್ದರಾಮಯ್ಯನವರ ಸ್ಪರ್ಧೆಗೆ ಆಕ್ಷೇಪಗಳನ್ನ ಅಲ್ಲಿ ವ್ಯಕ್ತಪಡಿಸಿರಬಹುದು ಆದ್ರೆ ಸಿದ್ದರಾಮಯ್ಯನವರ ಮಾತಿಗೆ ಕಡ್ಡಿತುಂಡು ಮಾಡದಂತೆ ಇಲ್ಲ ನಿಮಗೆ ಕೊಡೋದಕ್ಕಾಗೋದಿಲ್ಲ ಅನ್ನುವಂತ ಒಂದು ಮಾತನ್ನ ಹೇಳೋದಕ್ಕೂ ಕೂಡ ಕಾಂಗ್ರೆಸ್ ನಾಯಕರಿಗೆ ಆಗೋದಿಲ್ಲ ಹೈಕಮಾಂಡ್ಗೆ ಯಾಕೆಂದ್ರೆ ಸಿದ್ದರಾಮಯ್ಯ ರಾಜ್ಯದಲ್ಲಿ ಪ್ರಭಾವಿ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರಿಗೂ ಕೂಡ ಗೊತ್ತಿದೆ ಹಾಗಾಗಿ ಅವರು ಮಾತಿಗೆ ಅಲ್ಲಿ ಮನ್ನಣೆಯನ್ನ ಕೊಡಬೇಕಾಗತ್ತೆ ಇಲ್ಲದೆ ಹೋದ್ರೆ ಅದರ ಪರಿಣಾಮ ಚುನಾವಣೆಯಲ್ಲಿ ಆಗತ್ತೆ ಸಿದ್ದರಾಮಯ್ಯನವರನ್ನ ನಾವು ಬಿಟ್ಟು ಅವರನ್ನ ಎದುರಾಕೊಂಡು ನಾವು ಚುನಾವಣೆಯನ್ನ ಮಾಡೋದಕ್ಕಾಗೋದಿಲ್ಲ ಅನ್ನುವಂಥದ್ದು ಹೈಕಮಾಂಡ್ಗಿದೆ ಹಾಗಾಗಿ ಸಿದ್ದರಾಮಯ್ಯನವರ ಬೇಡಿಕೆಗೆ ಹೈಕಮಾಂಡ್ ಮಣಿಲೇಬೇಕಾಗತ್ತೆ ಹಾಗಾಗಿ ಮೂರನೇ ಪಟ್ಟಿಯಲ್ಲಿ ಅವರ ಹೆಸರು ಹೊರಬೀಳುವಂತ ಸಾಧ್ಯತೆಗಳಿದೆ ನೀತಿ ಓಕೆ ಧನ್ಯವಾದ ಶಿವ ತಮ್ಮೆಲ್ಲ ಡೀಟೇಲ್ಸ್ಗಾಗಿ